ಪಟ್ಟಣದ ಪವಿತ್ರ ಹೃದಯ ರೋಮನ್ ಕ್ಯಾಥೋಲಿಕ್ ದೇವಾಲಯದಲ್ಲಿ ಬಡಾವಣೆಯ ಹಲವಾರು ಜನರು ಬಂದು ಮೇಣದ ಬತ್ತಿಯನ್ನು ಹಚ್ಚುವ ಮೂಲಕ ತಮ್ಮ ಹಬ್ಬವನ್ನ ಸರಳವಾಗಿ ಆಚರಿಸಿದ್ದಾರೆ। ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ಪಟ್ಟಣದ ಪವಿತ್ರ ಹೃದಯ ರೋಮನ್ ಕ್ಯಾಥೋಲಿಕ್ ದೇವಾಲಯದಲ್ಲಿ ಪೂಜಾ ವಿಧಿವಿಧಾನ ಪ್ರಾರ್ಥನೆಗಳು ಆರಂಭಗೊಂಡಿದ್ವು ಮತ್ತು ವಿವಿಧ ಬಡಾವಣೆಗಳಿಂದ ಕ್ರೈಸ್ತರು ಚರ್ಚ್ಗೆ ಬಂದು ಮೇಣದ ಬತ್ತಿ ಬೆಳಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು। ಡಿಸೆಂಬರ್ 25 ರಂದು ಯೇಸು ಕ್ರಿಸ್ತ ಹುಟ್ಟಿದ ದಿನ। ಈ ದಿನವನ್ನ ಕ್ರೈಸ್ತರು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ। ಕೋವಿಡ್ ಹಿನ್ನೆಲೆಯಲ್ಲಿ ಹಬ್ಬದ ಸಂಭ್ರಮದಲ್ಲೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಯಿತು। ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜೋರಾಗಿದೆ। ಯೇಸು ಕ್ರಿಸ್ತ ಹುಟ್ಟಿದ ಈ ದಿನವನ್ನ ಕ್ರೈಸ್ತ ಸಮುದಾಯದ ಜನರು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ। ಕೋವಿಡ್ ಕಾರಣದಿಂದಾಗಿ ಕ್ರಿಸ್ಮಸ್ ವಿಶೇಷ ಪ್ರಾರ್ಥನೆ ವೇಳೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ। ಈ ಸಂದರ್ಭದಲ್ಲಿ ಮಾತನಾಡಿದ ಫಾದರ್ ದಾನಪ್ಪ ಅವರು ಯೇಸು ಕ್ರಿಸ್ತನು ಮೇರಿ ಹಾಗೂ ಜೋಸೆಫರ್ನ ಮಗನಾಗಿ ಈ ದಿನದಂದು ಹುಟ್ಟಿದರು ಎಂಬುದು ಕ್ರೈಸ್ತರ ನಂಬಿಕೆಯಾಗಿದೆ। ಈ ದಿನದಂದು ಕ್ರೈಸ್ತ ಸಮುದಾಯದವರು ತಮ್ಮ ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನನದ ಗೊಂಬೆಗಳನ್ನು ಇಡುತ್ತಾರೆ, ಅಲ್ಲದೆ ಕ್ರಿಸ್ಮಸ್ ವೃಕ್ಷವನ್ನಿಟ್ಟು ಅಲಂಕರಿಸುತ್ತಾರೆ। ಅಷ್ಟೇ ಅಲ್ಲದೆ ಕ್ರಿಸ್ಮಸ್ಗೆಂದೇ ತಯಾರಿಸಿದ ವಿಶಿಷ್ಟ ತಿಂಡಿಗಳನ್ನು ಹಾಗೂ ಉಡುಗೊರೆಗಳನ್ನು ಹಂಚುತ್ತಾರೆ ಅಂತ ಹೇಳಿದರು। ಈ ಸಂದರ್ಭದಲ್ಲಿ ಫಾದರ್ ಸುನೀಲ್, ಶಾಂತಪ್ಪ ಕಡದರ್ಹಾಳ್, ಅನಿಲ್ ಕುಮಾರ್, ಅಂತೋನಿ ರಾಜ್, ವಿಶಾಲ್, ಬಾಲರಾಜ್, ಕಿರಣ್ ಸೇರಿದಂತೆ ಮುಂತಾದವರು ಹಾಜರಿದ್ದರು। ಪಕ್ಕ ಹಾಕಿದ್ರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ ಮೊಬೈಲಿಂದು। ಹಾಂ, ಮೊಬೈಲಿಂದ ಅಲ್ಲ, ವಿಡಿಯೋದು ಎಂ ಬಿ ಕಡಿಮೆ ಆಗುತ್ತೆ ಅಡ್ಡ ತೋರಿಸ್ತಾಡೆ ನಮ್ಮ ಹೋಗಿ ತಕ್ಷಣ ಇದು ಸಂತೋಷದ ಹಬ್ಬ। ಈ ಹಬ್ಬದ ಬಗ್ಗೆ ಹೇಳೋದಕ್ಕಿಂತ ಮುನ್ನ ತಮಗೆಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ। ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಇದರ ಅರ್ಥ ಇಷ್ಟೇ, ಅನುಗ್ರಹದ ಹಬ್ಬ, ಕಷ್ಟದಲ್ಲಿರುವವರನ್ನು ಮೇಲೆತ್ತುವಂಥ ಹಬ್ಬ ಕ್ರಿಸ್ಮಸ್ ಹಬ್ಬ, ಆನಂದದ ಹಬ್ಬ। ಯಾರು ಕಷ್ಟದಲ್ಲಿ ಮತ್ತು ಅಸಂತೋಷದಿಂದ ಇದ್ದಾರೋ ಅಂಥವರನ್ನು ಸಂತೋಷಗೊಳಿಸೋದಕ್ಕೋಸ್ಕರವೇ ಭಗವಾನ್ ಯೇಸು ಕ್ರಿಸ್ತ ಈ ದರೆಗೆ ಆಗಮಿಸಿದ್ದು. ಇಲ್ಲಿ ನಾವೇನು ಮಾಡಿದ್ದೀವಲ್ಲ, ಈ ಗೋದಲಿ ಇದೊಂದು ಸಾಂಕೇತಿಕ ಅಷ್ಟೇ. ಅಸಿಸಿಯ ಸಂತ ಫ್ರಾನ್ಸಿಸ್ ಎನ್ನುವರು ಪ್ರಥಮ ಬಾರಿಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ಅಂದು ಭಗವಾನ್ ಯೇಸು ಕ್ರಿಸ್ತರು ಒಂದು ಗೋದಲಿಯಲ್ಲಿ ಜನಿಸಿದ್ರು ಅನ್ನುವಂಥ ಸಾಂಕೇತಿಕವಾಗಿ
ಗೋದಲಿಯನ್ನು ನಾವು ಮಾಡಿ ಇದರಲ್ಲಿ ಬಾಲಯ್ಯಸ್ಸು ಹಾಗೂ ಅವರ ತಂದೆ ತಾಯಿಗಳ ಮೂರ್ತಿಯನ್ನು ಇಟ್ಟು ನಂತರ ಕುರುಬರು ಬಂದು ಅವರನ್ನು ಸಂದರ್ಶನ ಮಾಡಿದ್ದು. ಪೂರ್ವ ದಿಕ್ಕಿನಲ್ಲಿ ಒಂದು ನಕ್ಷತ್ರ ಉದಯಿಸುತ್ತೆ ಯೇಸುಸ್ವಾಮಿ ಹುಟ್ಟಿದ ದಿನದಂದು. ಆ ನಕ್ಷತ್ರವನ್ನು ನೋಡಿ ಜನರು ಮೂರು ಜ್ಞಾನಿಗಳು ಇವರ ಬಳಿಗೆ ಬರ್ತಾರೆ. ಭಗವಾನ್ ಯೇಸು ಕ್ರಿಸ್ತರನ್ನು ಸಂಧಿಸಿ ತಮ್ಮಲ್ಲಿರುವಂಥ ಚಿನ್ನ ಧೂಪ ರಕ್ತಬೋಳವನ್ನು ಕೊಡ್ತಾರೆ. ಆನಂತರ ಕುರುಬರು ಅಂತ ಹೇಳಿದ್ಮೇಲೆ ಇವರು ದೀನರು, ಕುರಿಯನ್ನು ಕಾಯ್ತಾ ಇರ್ತಾರೆ. ರಾತ್ರಿಯಲ್ಲಿ ಕುರಿ ಕಾಯುವಾಗ ದೇವದೂತರು ಬಂದು ಸಂದರ್ಶನ ಕೊಡ್ತಾರೆ. ಲೋಕದಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಬೆತ್ಲೆಹೇಮ್ ಗ್ರಾಮದಲ್ಲಿ, ಆತನನ್ನು ಹೋಗಿ ನೀವು ಸಂಧಿಸಿರಿ, ಆತನನ್ನು ನೀವು ಭೇಟಿ ಮಾಡಿರಿ, ಆತನ ಆಶೀರ್ವಾದವನ್ನು ನೀವು ಪಡೆಯಿರಿ ಅಂತ ಹೇಳ್ತಾರೆ. ದೂತನ ಮಾತಿನಂತೆ ಕುರುಬರು ದೀನರಾಗಿ ಬಂದು ತಮ್ಮಲ್ಲಿದ್ದಂಥ ಕಾಣಿಕೆ, ಬರೀ ಕುರುಬರು ಅಷ್ಟೇ, ತಮ್ಮಲ್ಲಿದ್ದಂಥ ಕುರಿಗಳನ್ನು ಪಾದ ಕಾಣಿಕೆಯಾಗಿ ಅವರಿಗೆ ಸಮರ್ಪಿಸುತ್ತಾರೆ. ಆದ್ದರಿಂದ ಕ್ರಿಸ್ಮಸ್ ಪ್ರೀತಿಯ ಹಬ್ಬ, ಕ್ರಿಸ್ಮಸ್ ಅನ್ಯೂನತೆಯ ಹಬ್ಬ, ಕ್ರಿಸ್ಮಸ್ ಸಹಬಾಳ್ವೆಯ ಹಬ್ಬ. ನಾವೆಲ್ಲರೂ ಒಂದೇ. ಯೇಸುಸ್ವಾಮಿ ಕೇಳಿರುವ ಹಾಗೆ ಪವಿತ್ರ ಗ್ರಂಥದಲ್ಲಿ ಹೇಳಿದ್ದಾರೆ, ದುಡಿದು ಭಾರವತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಕೇವಲ ನಮ್ಮ ಕ್ರೈಸ್ತರಿಗೆ ಮಾತ್ರ ಹೇಳಿಲ್ಲ, ಬದಲಾಗಿ ಎಲ್ಲ ಬಾಂಧವರಿಗೆ, ಯಾರು ಕಷ್ಟದಲ್ಲಿದ್ದರ ನನ್ನ ಹತ್ರ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ, ನಾನು ನಿಮಗೆ ಸಾಂತ್ವನದ ಮೂರ್ತಿಯಾಗಿ ಇರ್ತೇನೆ ಅಂತ ಯೇಸುಸ್ವಾಮಿ ಹೇಳುತ್ತಾರೆ. ಆದ್ದರಿಂದ ಈ ಹಬ್ಬ ಇಡೀ ವಿಶ್ವಕ್ಕೆ, ನಮ್ಮೆಲ್ಲರ ಸಮಾಜಕ್ಕೆ ಒಂದು ಶಾಂತಿಯುತ ಹಬ್ಬವಾಗಲಿ, ಪ್ರೀತಿಯ ಹಬ್ಬವಾಗಲಿ. ನಮ್ಮಲ್ಲಿರುವಂತಹ ಒಡಕುಗಳು, ನಮ್ಮಲ್ಲಿ ಅನೇಕ ಒಡಕುಗಳನ್ನು ನಾವು ಇಟ್ಕೊಂಡು ಇವತ್ತು ನಮ್ಮ ಜೀವನವನ್ನು ಜೀವಿಸುತ್ತಿದ್ದೇವೆ. ಯಾವ ದೇವರು ಒಡಕುಗಳನ್ನು ಸೃಷ್ಟಿ ಮಾಡೋಕ್ಕೆ ಬಂದಿಲ್ಲ, ಬದಲಾಗಿ ಪ್ರೀತಿಯನ್ನು ಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ, ಅನ್ಯೂನತೆಯನ್ನು ಸ್ಥಾಪನೆ ಮಾಡಿ ಬಂದಿದ್ದಾರೆ. ಆದ್ದರಿಂದ ಈ ಹಬ್ಬದಲ್ಲಿ ನಾವೆಲ್ಲರೂ ಪ್ರೀತಿಯ ಸಹೋದರರಾಗೋಣ. ಈ ಮುದಗಲ್ ಭಾಗದಲ್ಲಿ ಈ ವರ್ಷ ಈ ಪವಿತ್ರ ಹೃದಯದಲ್ಲಿ ಆ ಹಬ್ಬದ ವಿಶೇಷತೆ ತಾವೇನು ಕ್ರಮ ಕೈಗೊಂಡಿದ್ರೆ ಇಲ್ಲಿ ತಮಗೆ ಗೊತ್ತಿರುವ ಹಾಗೆ ಕೊರೋನಾ ಇದ್ದುದರಿಂದ ವಿಶೇಷತೆ ಅಂದರೆ ನಿನ್ನೆ ನಮಗೆ ನಡುರಾತ್ರಿಯಲ್ಲಿ ಒಂದು ಪ್ರಾರ್ಥನೆ ಇತ್ತು. ಆ ಪ್ರಾರ್ಥನೆಯಲ್ಲಿ ನಮ್ಮ ಕ್ರೈಸ್ತ ಬಾಂಧವರೆಲ್ಲರೂ ಒಟ್ಟಾಗಿ ಸೇರಿ ಒಂದು ದಿವ್ಯ ಬಲಿಪೂಜೆ ಅಂದರೆ ಪ್ರಾರ್ಥನೆ ಇರುತ್ತೆ. ಆ ಪ್ರಾರ್ಥನೆಯಲ್ಲಿ ಯೇಸು ಹುಟ್ಟಿದಂತಹ ಆ ಗಳಿಗೆ 12 ಗಂಟೆ ಆ ಸಮಯವನ್ನು ನಾವು ಪ್ರಸ್ತಾಪಿಸುತ್ತಾ ಇಡೀ ವಿಶ್ವಕ್ಕೋಸ್ಕರ ಮತ್ತು ಈಗ ಪ್ರಸ್ತುತವಾಗಿ ಯಾವ ಇದು ಸಾಂಕ್ರಾಮಿಕ ರೋಗ ಇದೆಯಲ್ಲ, ಕೊರೋನಾ ಎನ್ನುವಂಥ ರೋಗಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವೈಕ್ಯತೆಯನ್ನು ಪ್ರಾರ್ಥನೆ ಮಾಡಿದ್ದೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಫಾದರ್ ದಾನಪ್ಪ. ಪ್ರಕಾರ ಈ ಒಂದು ಕ್ರಿಸ್ಮಸ್ ಹಬ್ಬ ನಿಜವಾಗಲು ಈ ಒಂದು ಸಮಾಜದಲ್ಲಿ ಪರಸ್ಪರ ಪ್ರತಿಯೊಬ್ಬರು ಶಾಂತಿ ಸೌಹಾರ್ದತೆಯಿಂದ ಜೀವಿಸಲು ಆ ದೇವರು ನಮ್ಮಲ್ಲೂ ನೆಲೆಸಲು ಬಂದರು, ನಮಗೆ ಕರೆಯನ್ನು ನೀಡಿದರು. ಆದ್ದರಿಂದ ಪ್ರತಿಯೊಬ್ಬ ಮಾನವ ಈ ಒಂದು ಜಗತ್ತಿನಲ್ಲಿ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಜೀವಿಸುವಾಗ ನಾವು ಆ ದೇವರ ಆ ಪ್ರೀತಿಯಲ್ಲಿ ಭಾಗಿಗಳಾಗುತ್ತೇವೆ. ಯಾವಾಗಲೂ ಈ ಒಂದು ವಿಶ್ವದಲ್ಲಿ ಶಾಂತಿ ಸಮಾಧಾನ ಮತ್ತು ಈ ಒಂದು ವಿಶ್ವಕ್ಕೆ ಮಾರಕವಾಗಿರುವಂಥ ಈ ಒಂದು ರೋಗವನ್ನು ಆ ದೇವರು ಶೀಘ್ರವಾಗಿ ತೆಗೆದುಹಾಕಲಿ, ಎಲ್ಲರಿಗೆ ಒಂದು ಗುಣಮುಖ ಸೌಖ್ಯತೆ ಸಿಗಲಿ ಅಂತೇಳಿ ಈ ಒಂದು ಹಬ್ಬದಂದು ನಾವು ಶುಭ ಹಾರೈಸುತ್ತೇವೆ. ಫಾದರ್ ಸುನೀಲ್.